ಲೈಫ್ ಮ್ಯಾಟರ್ಸ್ ಸುಭಾಷಿತದೊಂದಿಗೆ ಶುಭೋದಯ. ಗಟ್ಟಿಯಾವುದು ಜೊಳ್ಳು ಯಾವುದು ಎಂದು ತಿಳಿದು ಶಾಶ್ವತವಾದ ಸತ್ಯವನ್ನು ಹುಡುಕುವುದು ನಮ್ಮ ಧರ್ಮವಾಗಬೇಕು. ಬಿಎಂ ಶ್ರೀ. ಏನನ್ನೇ ಆಗಲಿ ಸುಮ್ಮನೆ ಒಪ್ಪಿಕೊಂಡು ಬಿಡುವುದು ಸರಿಯಲ್ಲ. ಯಾರೋ ಅನುಸರಿಸುತ್ತಿದ್ದಾರೆ ಎಂದುಕೊಂಡು ನಾವು ಅದನ್ನು ಕಣ್ಣು ಮುಚ್ಚಿ ಅನುಸರಿಸುವುದಲ್ಲ. ದುರಂತವೆಂದರೆ ಇವತ್ತು ಇಂತಹವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹೀಗೆ ಮಾಡದೆ ನಮ್ಮೆದುರುಗಿರುವ ಯಾವುದೇ ಸಂಗತಿಯನ್ನೇ ಆಗಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಇದು ಗಟ್ಟಿಯೋ ಜೊಳ್ಳೋ ಎಂದು ತಾಳ್ಮೆಯಿಂದ ಪರಿಶೀಲಿಸಿ ಅದರ ಹಿಂದಿನ ಸತ್ಯವನ್ನು ನಾವು ಹುಡುಕಬೇಕು. ಹೀಗಿರುವುದು ಒಂದು ಪರಿಪೂರ್ಣ ವ್ಯಕ್ತಿತ್ವದ ಸೂಚಕವೂ ಆಗಿರುತ್ತದೆ. ಹಾಗೂ ಇದೇ ನಮ್ಮ ಬದುಕಿನ ಧರ್ಮವಾಗಬೇಕು ಎಂದು ಬಿಎಂ ಶ್ರೀ ಅವರು ಹೇಳುತ್ತಾರೆ. ನಮ್ಮ ಲೈಫ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.